welcome back to my channel. Ivat nan simple agi home remedy tagobandidini andre face pack simple agirutte kadme ingredients irutte kelavurge skin tumba spots irutte dull irutte rough irutte andre kelavuru skin anna clean agi maintain madade ee riti tumba problems anna face martirtare antavarge idu ondu olle home remedy antane helbodu so topic hogana but topic hogokku moddu neevu innu nan channel ge add agila andre subscribe agila andre hogi subscribe agi ಹಾಗೆ ಪಕ್ಕದಲ್ಲೇ ಚಿಕ್ಕ ಬೆಲ್ ಐಕಾನ್ ಇರುತ್ತೆ ಅದನ್ನ ಜಸ್ಟ್ ಕ್ಲಿಕ್ ಮಾಡಿ ನೀವು ಯಾವ್ದು ಕ್ಲಿಕ್ ಮಾಡಿದ್ರೆ ಸಾಕು ನಾನು ಮಾಡೋ ಹೊಸ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮಗೆ ಬಂದು ತಲುಪುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಓಕೆ ಟಾಪಿಕ್ ಹೋಗೋಣ ಕಾಮನ್ ಆಗಿ ಎಲ್ಲರಿಗೂ ಸ್ಕಿನ್ ನ ಪ್ರಾಬ್ಲಮ್ಸ್ ಬರುತ್ತೆ ಅಂದ್ರೆ ಎಂತಕ್ಕೆ ಅಂದ್ರೆ ನಮ್ಮ ಸ್ಕಿನ್ ಅನ್ನು ನಾವು ಮೇಂಟೈನ್ ಮಾಡದಿರೋ ಕಾರಣ ಆಕ್ಚುಲಿ ಆಗಾಗ ನೀವು ಫೇಸ್ ಪ್ಯಾಕ್ ಮತ್ತೆ ಸ್ಕ್ರಬಿಂಗ್ ಈ ರೀತಿ ಮಾಡ್ತಾ ಇದ್ರೆ ಅಂದ್ರೆ ಡಲ್ ಸ್ಕಿನ್ ಇರೋದಿಲ್ಲ ಡೆಡ್ ಸ್ಕಿನ್ ಈ ರೀತಿ ಯಾವುದು ಇಲ್ಲದೆ ರಿಮೂವ್ ಆಗ್ತಾ ಇರುತ್ತೆ ಆಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಶೈನಿಂಗ್ ಆಗಿ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ನಿಮ್ಮ ಸ್ಕಿನ್ ಟೋನ್ ಅಲ್ಲೇ ನ್ಯಾಚುರಲ್ ಆಗಿ ಇರುತ್ತೆ ಬಟ್ ಕೆಲವರು ಮೇಂಟೈನ್ ಮಾಡದಿರೋ ಕಾರಣ ಈ ರೀತಿ ತುಂಬಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ ಈ ತರ ಪ್ರಾಬ್ಲಮ್ಸ್ಗೆನೆ ನಾನು ಇವತ್ತು ಅಂದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಾನು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಮಗೆ ಗೊತ್ತಿಲ್ಲದೇನೆ ನಮ್ಮ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ ಹಾಗೆ ಹೇರ್ ಸಿಗೋ ಅಷ್ಟೇ ಅದನ್ನ ನಾವು ತಿಳ್ಕೊಂಡು ನೋಡಿಕೊಂಡು ನಾವು ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಇವತ್ತಿನ ಸಿಂಪಲ್ ಹೋಮ್ ರೆಮಿಡಿ ಏನು ಅಂತ ಹೋಗಿ ನೋಡ್ಕೊಂಬನ್ನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಯಾವುದೇ ರೀತಿ ಓವರ್ ಇಂಗ್ರೀಡಿಯೆಂಟ್ಸ್ ಇದಿಲ್ಲ ಇದಿದೆ ಅಂತ ಏನಿಲ್ಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಅನ್ನ ನಾನು ಬಳಸ್ಕೊಂಡು ಇವತ್ತಿನ ಹೋಮ್ ರೆಮಿಡಿಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಹೋಗಿ ನೋಡ್ಕೊಂಬನ್ನಿ ಓಕೆ ಇಲ್ಲಿ ಇವಾಗ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಬೌಲಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಅಂದರೆ ಗ್ರಾಮ್ ಫ್ಲೋರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಮತ್ತು ಸೆಕೆಂಡ್ ಒನ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ರೋಸ್ ವಾಟರ್ ಒನ್ ಟೇಬಲ್ ಸ್ಪೂನ್ ರೋಸ್ ವಾಟರನ್ನು ಆ್ಯಡ್ ಮಾಡಿದ್ದೀನಿ ಮತ್ತು ಥರ್ಡ್ ಒನ್ ಬಂದು ಕ್ಯಾರೆಟ್ ಜ್ಯೂಸ್ ಇದು ಕ್ಯಾರೆಟ್ ಜ್ಯೂಸು ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಮಗೆ ಮೇಯ್ನು ಈ ಫೇಸ್ ಪ್ಯಾಕಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಇದೆ ಕ್ಯಾರೆಟ್ ಯಾಕೆಂದರೆ ಫೇಸ್ ಪ್ಯಾಕ್ ಆಗ್ತಾ ಇದ್ದೀವಿ ಅಂದರೆ ಕ್ಯಾರೆಟ್ ಫೇಸ್ ಪ್ಯಾಕೆ ಇದರಿಂದ ತುಂಬ ಯೂಸ್ಫುಲ್ ಇದೆ ನಮ್ಮ ಸ್ಕಿನ್ಗೆ ಸೊ ಹಾಗಾಗಿ ನೀವು ಹಾಗಾಗ ಈ ರೀತಿ ಕ್ಯಾರೆಟು ಮತ್ತು ಪೊಟ್ಯಾಟೊ ಈ ಥರ ಯಾವುದಾದ್ರೂ ಒಂದು ಜ್ಯೂಸನ್ನು ನೀವು ಯೂಸ್ ಮಾಡ್ತಾ ಇದ್ರೆ ಫೇಸ್ ಪ್ಯಾಕಲ್ಲಿ ನಿಮ್ಮ ಸ್ಕಿನ್ ಶೈನಿಂಗ್ ಗ್ಲೋಯಿಂಗ್ ಅಂದರೆ ಯಾವುದೇ ರೀತಿ ಸ್ಪಾಟ್ಸ್ ಇಲ್ಲದೆ ಕ್ಲಿಯರ್ ಆಗುತ್ತೆ ಮತ್ತು ಶೈನಿಂಗ್ ಆಗಿರುತ್ತೆ ನಿಮ್ಮ ನ್ಯಾಚುರಲ್ ಸ್ಕಿನ್ ಟೋನ್ ನಿಮಗೆ ಸಿಗುತ್ತೆ ಸೊ ಇವಾಗ ಈ ಕನ್ಸಿಸ್ಟೆನ್ಸಿಲಿ ನೀವು ಮಿಕ್ಸ್ ಮಾಡಿಟ್ಕೊಳ್ಳಿ ಇವಾಗ ನಾವು ಇದನ್ನು ಅಪ್ಲೈ ಮಾಡೋಣ ಓಕೆ ಇವಾಗ ನಾವು ಅಪ್ಲೈ ಮಾಡೋಣ 2 ಮಿನಿಟ್ಸ್ ಅಂದರೆ ನಿಧಾನಕ್ಕೆ ಈ ರೀತಿ ಅಪ್ಲೈ ಮಾಡಬೇಕಾಗುತ್ತೆ ಪೂರ್ತಿ ಫೇಸ್ ಪೂರ್ತಿ ಎಲ್ಲಿ ತುಂಬ ಸ್ಪಾಟ್ಸ್ ಇದೆ ಅಲ್ಲಿ ಮೇನ್ ಅಪ್ಲೈ ಮಾಡಬೇಕು ಯಾಕೆಂದರೆ ಕೆಲವ್ರಿಗೆ ಓವರ್ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಚಸ್ ಟೈಪ್ ಕಾಣಿಸ್ತಾ ಇರುತ್ತೆ ಡ್ರೈ ಸ್ಕಿನ್ ಆಗಿರುತ್ತೆ ರಫ್ ರಫ್ ಆಗಿರುತ್ತೆ ಟಚ್ ಮಾಡಿಕೊಂಡಾಗ ಆ ಕಡೆ ಎಲ್ಲ ನೀವು ಪೂರ್ತಿ ಅಪ್ಲೈ ಮಾಡಿ ಅಂದರೆ ಫೇಸ್ ಪೂರ್ತಿ ನೋಡಿ ನಿಮಗೆ ಯಾವ ಥರ ಇದೆ ಅಂತ ಅದನ್ನು ನೋಡಿಕೊಂಡು ನೀವು ಅಪ್ಲೈ ಮಾಡಿ 10 ಮಿನಿಟ್ಸ್ ವೆಯ್ಟ್ ಮಾಡಿ ಅಂದರೆ ಡ್ರೈ ಆದಮೇಲೆ ವಾಶ್ ಮಾಡಿ ಸೊ ಈ ನಮಗೆ ಫೇಸ್ ಪ್ಯಾಕು ಯಾವ ಥರ ಯೂಸ್ ಆಗುತ್ತೆ ಅಂದರೆ ಮೇಯ್ನ್ ಕ್ಯಾರೆಟ್ ಇರೋದ್ರಿಂದ ಅದರಲ್ಲಿ ವಿಟಮಿನ್ ಸಿ ವಿಟಮಿನ್ ಎ ಮತ್ತು ಬೀಟಾ ಕ್ಯಾರಟಿನ್ಸ್ ಮತ್ತು ಫೈಬರ್ಸ್ ಈ ರೀತಿ ಹೆಚ್ಚು ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಕ್ಲಿಯರ್ ಗ್ಲೋಯಿಂಗ್ ಅಂದರೆ ತುಂಬ ಸ್ಮೂತ್ ಮಾಡುತ್ತೆ ಮತ್ತು ಯಾವುದೇ ರೀತಿ ಸ್ಪಾಟ್ಸ್ ಇದ್ದರೆ ಅದನ್ನು ಕ್ಲಿಯರ್ ಮಾಡುತ್ತೆ ಏಜ್ ಆಗ್ತಿರೋ ಅಂದರೆ ಸ್ಕಿನ್ನು ಸ್ವಲ್ಪ ರಿಂಕಲ್ಸ್ ಟೈಪ್ ಆಗ್ತಿರುತ್ತಲ್ಲ ಅದನ್ನು ಕಡಿಮೆ ಮಾಡುತ್ತೆ ಪೂರ್ತಿ ನಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೂ ಅಂದರೆ ಕಡಿಮೆ ಮಾಡುತ್ತೆ ನೀವು ರೆಗ್ಯುಲರಾಗಿ ಈ ರೀತಿ ಯಾವುದಾದ್ರೂ ಒಂದು ತರಕಾರಿಯನ್ನು ನೀವು ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಸ್ಕಿನ್ ಕ್ಲಿಯರ್ ಮತ್ತು ಗ್ಲೋಯಿಂಗ್ ಆಗುತ್ತೆ ಸೊ ನೋಡಿ ನಾನು ಪೂರ್ತಿ ಇವಾಗ ಫೇಸ್ ಪೂರ್ತಿ ಅಪ್ಲೈ ಮಾಡಿದ್ದೀನಿ ಇವಾಗ ನಾನು 10 ಮಿನಿಟ್ಸ್ ಬಿಟ್ಟು ಇದನ್ನು ವಾಶ್ ಮಾಡ್ತೀನಿ ಪೂರ್ತಿ ಡ್ರೈ ಆಗೋ ತನಕ ಬಿಟ್ಟು ವಾಶ್ ಮಾಡಬೇಕಾಗುತ್ತೆ ಇವಾಗ ನೋಡಿ ನಾನು ವಾಶ್ ಮಾಡ್ಕೊಂಬಂದಿದ್ದೀನಿ ಯಾವ ಥರ ಇದೆ ಅಂತ ಸ್ಕಿನ್ನು ಪೂರ್ತಿ ಕ್ಲಿಯರ್ ಅನಿಸುತ್ತೆ ಅಂದರೆ ಸ್ಮೂತ್ ಆಗುತ್ತೆ ನಮಗೆ ಯಾವುದೇ ಫೇಸ್ ಪ್ಯಾಕ್ ಅಥವಾ ಸ್ಕ್ರಬ್ಬಿಂಗ್ ಮಾಡಲಿ ಪೂರ್ತಿ ಸ್ಮೂತ್ ಅನಿಸುತ್ತೆ ನಮ್ಮ ಸ್ಕಿನ್ ಟಚ್ ಮಾಡಿದಾಗ ಯಾಕೆಂದರೆ ಆಲ್ಮೋಸ್ಟ್ ಕೆಲವರು ಸ್ಕಿನ್ ಕೇರ್ ರೂಟೀನನ್ನು ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಾಗುತ್ತೆ ಫೇಸ್ ಪ್ಯಾಕ್ ಮತ್ತು ಫೇಸ್ ಸ್ಕ್ರಬ್ಬಿಂಗ್ ಎಲ್ಲ ಮಾಡಿದಾಗ ಸ್ಕಿನ್ ಯಾವ ಥರ ಇರುತ್ತೆ ಅಂತ ಸೊ ನೋಡಿ ಟಚ್ ಮಾಡಿಕೊಂಡಾಗ ಪೂರ್ತಿ ಸ್ಮೂತ್ ಸ್ಮೂತ್ ಅನಿಸುತ್ತೆ ಮಾರ್ಕ್ಸು ಎಲ್ಲ ಕ್ಲಿಯರ್ ಆಗುತ್ತೆ ಮತ್ತು ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ನು ಕ್ಲಿಯರ್ ಅನಿಸುತ್ತೆ ಸೊ ಇಷ್ಟೇ ನೋಡಿ ಸಿಂಪಲ್ ಹೋಮ್ ರೆಮಿಡಿ ನಿಮಗೆ ಅಂದರೆ
ಓವರ್ ಇಮ್ ಅಂದರೆ ಪ್ರೊಸೀಜರ್ಸ್ ಇರೋದಿಲ್ಲ ಅಲ್ವಾ. ಸೊ ಹಾಗಾಗಿ ಈ ಸಿಂಪಲ್ ಫೇಸ್ ಪ್ಯಾಕ್ಗಳನ್ನು ನೀವು ಟ್ರೈ ಮಾಡಿ. ಸೊ ಗೈಸ್ ನೋಡಿದ್ರಲ್ವ, ಸಿಂಪಲ್ ಹೋಮ್ ರೆಮಿಡಿ ಅಂದರೆ ಕಡಿಮೆ ಇಂಗ್ರೀಡಿಯೆಂಟ್ಸ್. ನಾನು ಯಾವುದೇ ಹೋಮ್ ರೆಮಿಡಿ ತೋರಿಸ್ಬೇಕಂದಾಗ ಇದೇ ಥರ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಹಾಗೆ ಶೇರ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.